ಅದರಿಂದ ಈ ಥರ ಬೆಡ್ ಮಾಡಿಕೊಂಡು ನಾವು ಏನು ಕೊಡ್ತೀರೋ ಅದನ್ನು ಫಸ್ಟ್ ಬೆಳೆಗೆ ನಾವು ಕೊಟ್ಕೊಂಬಿಟ್ರೆ ನೆಕ್ಸ್ಟ್ ನಾವು ಅದನ್ನೇ ಡ್ರಿಪ್ಪಲ್ಲೇ ಕೊಟ್ಕೊಂಡ್ರೆ ಆರಾಮಾಗಿ ಎರಡು ಬೆಳೆ ಮೂರು ಬೆಳೆ ಬೆಳ್ಕೊಬೋದು. ಆಗ ರೈತರು ಲಾಸ್ ಅನ್ನೋದಿರಲ್ಲ, ನನ್ನ ನಷ್ಟ ಆಯ್ತಪ್ಪ, ನನ್ನ ತೋಟ ಬೆಳೆ ಬೆಳೆದೆ, ನನಗೆ ಲಾಸ್ ಆಯಿತು, ನಾನು ಇದರಿಂದ ಇದಾಯಿತು ಅನ್ನೋ ಒಂದು ಇದಿರಲ್ಲ, ರೈತರು ಹೆಂಗೆ ಮಾಡ್ಕೊಳೋ ಪ್ರಾಬ್ಲಮ್ ಇರಲ್ಲ, ಈ ಥರ ಎಲ್ಲ ಇರುತ್ತೆ. ರೈತರು ಇದು ಈ ಪಾಯಿಂಟ್ನ ಸ್ವಲ್ಪ ಗಮನಿಸಬೇಕು. ಕಂಟ್ರೋಲ್ ಮಾಡೋದಕ್ಕೆ ಹೈಬ್ರಿಡ್ ವೆರೈಟಿ ಬೆಟ್ರ ಅಥವಾ ನಾಟಿ ತಳಿ? ನಾಟಿ ಬೆಟ್ರು, ಹೈಬ್ರಿಡ್ಗಿಂತ ನಾಟಿ ತುಂಬ ಬೆಟ್ರು. ಇಳುವರಿನಲ್ಲಿ? ಇಳುವರಿನ ಅಷ್ಟೇ. ಹೈಬ್ರಿಡ್ ಏನಂದರೆ 3-4 ದಿನ ವೆಯ್ಟ್ ಮಾಡಬೇಕು ನಾವೇನು ಕ್ರಾಪಿಂಗ್ ಮಾಡೋದಕ್ಕೆ. ನಾಟಿನಲ್ಲ, ಒಂದು ದಿನ ಬಿಟ್ಟು ಒಂದಿನ ಕಾಯಿ ತೆಗಿತಿರ್ಬೋದು. ಬೈ ಚಾನ್ಸ್ ನಮ್ಗೆ ಇದೇ ಥರ ರೇಟ್ ಸಿಕ್ಕಿದ್ರೆ, ಮನೆ ಥರ ರೇಟ್ ಸಿಕ್ಕಿದ್ರೆ, ನಾವು ದಿನ ಬಿಟ್ಟು ದಿನ ಕಾಯ್ಕಿತ್ತರೆ ರೈತರು ಬೆನಿಫಿಟ್. ವೈರಸ್ ತುಂಬ ಇದೆ ಅಲ್ವಾ? ಹಾಂ, ತುಂಬ ಇದೆ. ನಿಮ್ಮ ತೋಟದಲ್ಲಿ ಈಗ ವೈರಸ್ ಪ್ರಾಬ್ಲಮ್ ಇಲ್ಲ ಮತ್ತು ಎಲೆ ಮುಡ್ಚ್ಕೊಳ್ಳೋ ರೋಗ ಇಲ್ಲ, ಇದಕ್ಕೆ ಯಾವ ರೀತಿ ಔಷಧಿಗಳು? ನಮಸ್ಕಾರ, ನಮ್ಮ ವೀಕ್ಷಕರಿಗೆಲ್ಲ ನಮ್ಮ ಫಾರ್ಮರ್ ಅನ್ನೋ ಚಾನಲ್ಗೆ ಸ್ವಾಗತ. ಇವತ್ತು ವಿಚಾರ ಏನಂದರೆ ಟೊಮೊಟೊ ಕೃಷಿ ಬಗ್ಗೆ. ಟೊಮೊಟೊ ಕೃಷಿ ಅಂದರೆ ನಿಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಟೊಮೊಟೊ ಕೃಷಿ ಹೆಚ್ಚು ಕಡಿಮೆ ಎಲ್ಲ ರೈತರು ಮಾಡಿರ್ತಾರೆ. ಇದು ಒಂದೊಂದು ಸಾರಿ ರೈತರನ್ನ ತಗೊಂಡಾಗ ಟ್ಯಾಪಲ್ಲಿ ಕುಂಡ್ರಿಸುತ್ತೆ, ಅದೇ ಒಂದೊಂದು ಸಲ ರೈತರನ್ನ ಕೆಳಗಡೆ ಕುಂಡ್ರಿಸುತ್ತೆ ಮತ್ತು ಲಾಸ್ ಆಗುತ್ತೆ. ಆದರೆ ನಮ್ಮ ರೈತರು ಇದರ ಯಶಸ್ವಿ ಕೃಷಿಕರು ಮತ್ತು ಯುವ ಕೃಷಿಕರು, ಅವರು ಟೊಮೊಟೊನ 2 ಎಕರೆದಲ್ಲಿ ಮಾಡಿದ್ದಾರೆ, ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ. ಈಗ ಇಲ್ಲಿ ಗಮನಿಸ್ಬೋದು, ಇಲ್ಲಿ ಯಶಸ್ವಿಯಾಗಿ ಆಗಿದೆ ಬೆಳೆ. ಇದು ಈ ಥರ ಸಕ್ಸಸ್ಫುಲ್ ಆಗೋದಕ್ಕೆ ಕಾರಣ ಏನೋ, ಮತ್ತು ವೆರೈಟಿ ಯಾವುದು, ಮತ್ತು ಎಲ್ಲ ಫುಲ್ ವಿವರಗಳನ್ನು ನಮ್ಮ ಕೃಷಿಕರು ಯುವ ಕೃಷಿಕರು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳಿದ್ದಾರೆ. ಅವರು ನಮ್ಮ ಪರಿಚಯ ಮಾಡ್ಕೊಂಡು ಸರ್. ನಮಸ್ಕಾರ. ನಮಸ್ಕಾರ. ಇದು ಇಳುವರಿ ಬರೋದು ಹೆಚ್ಚು ಕಡಿಮೆ ನಮಗೆ 65 ಡೇಸ್ ಆಗುತ್ತೆ, ಇಲ್ಲೇ ಇನ್ನೂ ಒಂದು 20-25 ದಿನ ಆಗುತ್ತೆ ನಮಗೆ ಬೆಳೆ ಮಾತ್ರ. ಈಗ ಈ ಥರ ಬಂದಿದೆ. ಈಗ ನೀವು 2 ಎಕರೆ ಬೈಲಲ್ಲಿ ನಾಟಿ ಮಾಡಿದ್ರೆ ಮತ್ತು 2 ಗಿಡ ನಾಟಿ ಮಾಡಿದ್ರೆ? ಇದು ಹೆಚ್ಚು ಕಡಿಮೆ ಒಂದು 2 ಎಕರೆ ಬರುತ್ತೆ. 2 ಎಕರೆನಲ್ಲಿ ನಾವು ಒಂದು 12,000 ನಾರು ನಾಟಿ ಮಾಡಿದ್ವಿ. ಇದು ನೀವು ಬೆಡ್ಗೆ ಮಾಡಿದ್ರಲ್ವಾ? ಇದೇ ಟೊಮೊಟೊಗೆ ಮಾಡಿರೋದು? ಇಲ್ಲ ಇಲ್ಲ ಇಲ್ಲ, ಇದು ಬಂದು ನಾವು ಒಂದ್ಸರಿ ಕ್ಯಾಪ್ಸಿಕಮ್ ಹಾಕಿ, ಕ್ಯಾಪ್ಸಿಕಮ್ ಆದಮೇಲೆ ಅದರಲ್ಲಿ ನೆಕ್ಸ್ಟ್ ಸೆಕೆಂಡ್ ಬೆಳೆ ನಾವು ಮಾಡಿದ್ವಿ. ಕ್ಯಾಪ್ಸಿಕಮ್ ಆದಮೇಲೆ ಅದೇ ಬೆಳೆ ಹಾಕಿರೋದ್ರಿಂದ ನಿಮಗೆ ಖರ್ಚು ಸ್ವಲ್ಪ ಕಡಿಮೆ ಬಂದಿದೆ? ಖರ್ಚು ಕಡಿಮೆ ಬಂದಿದೆ. ನಾವು ಒಂದ್ಸರಿ ಎಲ್ಲ ಥರದ ಗೊಬ್ಬರ, ನಾಟಿ ಗೊಬ್ಬರ, ತಿಪ್ಪೆ ಕೋಳಿ ಗೊಬ್ಬರ, ಹಿಂಡಿ, ಡಿ ಎ ಪಿ ಎಲ್ಲ ಒಂದ್ಸರಿ ಬೆಡ್ ಹಾಕಿ ನಾವು ಮಾಡಿದ್ವಿ ಅಂದರೆ 1 ವರ್ಷವರೆಗೂ ನಾವು ಮತ್ತೆ ಆ ಬೆಡ್ನ ತೆಗೆಯಲ್ಲ. ಅಟ್ಲೀಸ್ಟ್ 1-3 ಬೆಳೆ ತೆಗೆದೇ ನಾವು ಅದನ್ನು ನೆಕ್ಸ್ಟ್ ಇನ್ನೊಂದ್ಸರಿ ನಾವು ಉಳುಮೆ ಮಾಡೋದು. ನಿಮ್ಮ ಪ್ರಕಾರ ಇದುವರೆಗೆ ಖರ್ಚು ಸುಮಾರು 2-3 ಲಕ್ಷ ಉಳಿತಾಯನೇ ಆಗಿದೆ? ಹೌದು ಹೌದು. ಒಂದು ಬೆಳೆಯಿಂದ ಒಂದು ಬೆಳೆಗೆ ಹೌದು ಉಳುಮೆ ಮಾಡಿ ಮತ್ತೆ ಬೆಳೆ ಹಾಕ್ಬೇಕಂದ್ರೆ ನಮ್ಮ ರೈತರು ಗಮನಿಸ್ಬೋದು, ಒಂದು ಬೆಳೆ ಹಾಕ್ಬೇಕಂದ್ರೆ ಕನಿಷ್ಠ ಅಂದ್ರೂ 1 ಲಕ್ಷ ಇದ್ದೇ ಇರುತ್ತೆ. ಈಗ ಯಾವುದೇ ಥರ ಬೆಳೆ ಹಾಕಿ, ಯಾವುದೇ ಥರ ಬೆಳೆ ಹಾಕಿದ್ರು 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಬೇಕು ರೈತರು. ಪ್ರಾರಂಭದ ಖರ್ಚು? ಹೌದು ಹೌದು, ಪ್ರಾರಂಭದ ಖರ್ಚು 1 ಲಕ್ಷ ಬರೇ ಬರುತ್ತೆ. ಅದರಿಂದ ಈ ಥರ ಬೆಡ್ ಮಾಡಿಕೊಂಡು ನಾವು ಏನು ಕೊಡ್ತೀರೋ ಅದನ್ನು ಫಸ್ಟ್ ಬೆಳೆಗೆ ನಾವು ಕೊಟ್ಕೊಂಬಿಟ್ರೆ ನೆಕ್ಸ್ಟ್ ನಾವು ಅದನ್ನೇ ಡ್ರಿಪ್ಪಲ್ಲೇ ಕೊಟ್ಕೊಂಡ್ರೆ ಆರಾಮಾಗಿ 2-3 ಬೆಳೆ ಬೆಳ್ಕೊಬೋದು. ಆಗ ರೈತರು ಲಾಸ್ ಅನ್ನೋದಿರಲ್ಲ, ನನ್ನ ನಷ್ಟ ಆಯ್ತಪ್ಪ, ನನ್ನ ತೋಟ ಬೆಳೆ ಬೆಳೆದೆ, ನನಗೆ ಲಾಸ್ ಆಯಿತು, ಹೌದು, ನಾನು ಇದರಿಂದ ಇದಾಯಿತು ಅನ್ನೋ ಒಂದು ಇದಿರಲ್ಲ, ರೈತರು ಹೆಂಗೆ ಮಾಡ್ಕೊಳೋ ಪ್ರಾಬ್ಲಮ್ ಇರಲ್ಲ, ಈ ಥರ ಎಲ್ಲ ಇರುತ್ತೆ. ರೈತರು ಇದು ಈ ಪಾಯಿಂಟ್ನ ಸ್ವಲ್ಪ ಗಮನಿಸಬೇಕು, ಯಾಕೆಂದರೆ ರೈತರು ಆದಷ್ಟು ಖರ್ಚುಗಳನ್ನ ಕಡಿಮೆ ಮಾಡ್ಕೋಬೇಕು. ಒಂದು ಬೆಳೆ ಬೆಳಿಬೇಕಾದ್ರೆ ಖರ್ಚು ಯಾವ ಥರ ಕಡಿಮೆ ಮಾಡ್ಕೋಬೇಕಂತ ಪ್ಲ್ಯಾನಿಂಗ್ ಮಾಡಬೇಕು ಫಸ್ಟೇ. ಅದು ಫಸ್ಟೇ ಪ್ಲ್ಯಾನಿಂಗ್ ಮಾಡಿ ನಾವು 2-3 ಬೆಳೆಗೆ ಆಗೋಷ್ಟು ನೆಲಕ್ಕೆ ಪೋಷಕಾಂಶ ಕೊಟ್ಟರೆ ಅದರಲ್ಲಿ ಉಳಿತಾಯ ಮಾಡ್ಕೋಬೋದು. ಯಾಕಂದರೆ ಪ್ರತಿ ಬೆಳೆಗೂ ನಾವು ಇನ್ವೆಸ್ಟ್ ಜಾಸ್ತಿ ಮಾಡ್ಕೊತಾ ಹೋದರೆ ನಾವು ಆದಾಯನೂ ಅಷ್ಟೇ ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಗಿಡ ಬೆಳೆಯುತ್ತೆ ಸಾಮಾನ್ಯವಾಗಿ. ಈಗಿನ ಟೊಮೊಟೊಗಳಲ್ಲಿ ನಾವು ನೋಡಿರೋ ಪ್ರಕಾರ ವೈರಸ್ ತುಂಬ ಇದೆ ಅಲ್ವಾ? ಹಾಂ, ತುಂಬ ಇದೆ. ನಿಮ್ಮ ತೋಟದಲ್ಲಿ ಈಗ ವೈರಸ್ ಪ್ರಾಬ್ಲಮ್ ಇಲ್ಲ ಮತ್ತು ಎಲೆ ಮುಡ್ಚ್ಕೊಳ್ಳೋ ರೋಗ ಇಲ್ಲ, ಇದಕ್ಕೆ ಯಾವ ರೀತಿ ಔಷಧಿಗಳು ಸ್ಪ್ರೇ ಮಾಡಿದ್ದೀರಾ? ಸರ್, ನಾವೇನು ಜಾಸ್ತಿ ಏನು ಯೂಸ್ ಮಾಡಲ್ಲ, ಜಾಸ್ತಿ ಇಲ್ಲ ಎಕ್ಸ್ಪೋನಸ್ ಯೂಸ್ ಮಾಡ್ತೀವಿ, ಅದು ಇನ್ನೊಂದು ಗ್ರೇಸ್ ಯೂಸ್ ಮಾಡ್ತೀವಿ, ಎಕ್ಸೋಡೆಸ್ ಒಂದು ಸ್ವಲ್ಪ ಯೂಸ್ ಮಾಡಿದ್ವಿ, ಅದು ಬಿಟ್ಟರೆ ಬೇರೆ ಏನು ಯೂಸ್ ಮಾಡಿದ್ವಿ. ವೈರಸ್ ರೋಗಕ್ಕೆ ಬಂದುಬಿಟ್ರೆ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಔಷಧಿ? ಗ್ರೇಸಿಯಾ ಮತ್ತು ಎಕ್ಸೋಡೆಸ್ ಹೊಡ್ಕೊಂಡ್ರೆ ಸಾಕು, ಸಾಕಾಗುತ್ತೆ, ಕಂಟ್ರೋಲ್ ಆಗುತ್ತೆ. ಅಷ್ಟು ಏನು ಇದಲ್ಲ, ನಮ್ಮದಲ್ಲೂ ಇದೆ, ಇಲ್ಲ ಅಂತ ಏನು ಹೇಳಿದ್ರೆ, ಯಾಕಂದ್ರೆ ನಾನು 1 ಗಿಡ ಅಂತ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ನಮ್ಮದಲ್ಲೂ ಅಲ್ಲಲ್ಲೇ ಇದೆ, ಅದೇ ನಾನು ಅದು ಹೊಡೆದ್ಮೇಲೆ ಅದು ಕಂಟ್ರೋಲ್ ಆಗಿದೆ ಮತ್ತು ಹೊಸ ಚಿಗಿದ್ ಬರ್ತಾ ಇದೆ. ಸಾಮಾನ್ಯ ವೈರಸ್ ರೋಗ ಬಂದರೆ ಇಡೀ ತೋಟನೇ ಹಾಳಾಗುತ್ತೆ? ಹೌದು, ಇಲ್ಲ, ಅಂದರೆ ನಮ್ಮದಲ್ಲೂ 1/4 ಬರೇ ಬರುತ್ತೆ, ಯಾಕಂದರೆ ನಾನೇ ಎಲ್ಲ ನೀಟಾಗಿ ಬೆಳೆದಿನಿ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ ಯಾವ ರೈತರಿಂದ, ಅದರಲ್ಲಿ ವೈರಸ್ ಬರೇ ಬರುತ್ತೆ, ಅದನ್ನ ನಾವು ಕಂಟ್ರೋಲ್ ಮಾಡ್ಕೊಬೋದು. ಸರ್, ಈಗ 1 ಎಕರೆನಲ್ಲಿ ಸಾಮಾನ್ಯವಾಗಿ ಇಳುವರಿ ಚೆನ್ನಾಗಿ ಬಂದರೆ 15 ಕೆಜಿ ಬಾಕ್ಸ್ ಎಷ್ಟು ಬರ್ಬೋದು 1 ಎಕರೆ? ನಿಮ್ಮ ಅನುಭವದಿಂದ 4,000 ಬರೋದು 1 ಎಕರೆಗೆ. 1 ಎಕರೆ ಚೆನ್ನಾಗಿ ಬೆಳೆ, ಚೆನ್ನಾಗಿ ಬೆಳೆ ಆದರೆ. ಈಗಿನ ಮಾರ್ಕೆಟ್ಗಳು ಸದ್ಯಕ್ಕೆ ಬೆಲೆ ಚೆನ್ನಾಗಿದೆ? ಹೌದು ಹೌದು. ಇನ್ನು ನಮ್ಮದು ಬರೋದ್ರಲ್ಲಿ ನೋಡೋಣ ಏನಾಗುತ್ತೆ ರೇಟ್ ಮುಂದೆ. ಈಗ ನಾವು ಪ್ರೈಸು ಬೆಲೆ ನೋಡೋದಕ್ಕಿಂತ ಮುಂಚೆ ಬೆಳೆ ಚೆನ್ನಾಗಿ ಮಾಡಬೇಕು. ಹೌದೌದು, ನಾವು ಬೆಳೆ ಮಾಡೋದು ಮುಖ್ಯ ಅಲ್ವಾ, ರೇಟು ದೇವ್ರು ಕೊಡೋದು ಅದು ಸೆಕೆಂಡ್ರಿ, ದುಡ್ಡು ಮಾಡೋದು ನಾವು ಸೆಕೆಂಡ್ರಿ, ದೇವ್ರು ಕೊಟ್ಟರೆ ನಾವು ಮಾಡ್ಕೊಬೋದು, ಬೆಳೆ ಮಾಡೋದು ನಮ್ಮ ಕಷ್ಟ ನಾವು ಮಾಡೋಣ.
ಈಗ ಸಾಮಾನ್ಯವಾಗಿ ಬೆಲೆ ಸಿಗುತ್ತಾ ಇಲ್ವಾ ಅಂದ್ಬಿಟ್ಟು ಬೆಳೆಗಳು ಚೆನ್ನಾಗಿ ಮಾಡೋದಿಲ್ಲ. ಒಂದು ನೀವು ಒಂದ್ ಎಕರೆಗೆ 2-3 ಸಾವಿರ ಬಾಕ್ಸ್ ಬರುತ್ತೆ ಅಂತ ಹೇಳಿ ಆ ರೇಟ್ಗಳಿರೋ ಬೆಲೆನಲ್ಲಿ ಸಾಮಾನ್ಯವಾಗಿ ನಾವು ನೋಡಿದ್ರೆ 200-300 ಬಾಕ್ಸ್ ಬರೋದಿಲ್ಲ. ಇದೇ ಬೆಳೆ ಇದೇ ಸೀಸನ್ನಲ್ಲಿ ನಾನು ಇದೇ ಬೈಲ್ಗೆ ನಾಟಿ ಮಾಡಿದ್ದೆ. ಆಗ ನಾಟಿ ಬಂದು ನಾನು ಸೀಡ್ಸ್ ಮಾಡಿದ್ದೆ ಸಿಕ್ಸ್ಟಬಲ್ ಜೀರೋಟು. ಆಗೇನಾಯ್ತು ಅಂದ್ರೆ ನನಗೆ ಇದೆ ನಾಟಿನೇ ಕೇಳಿದ್ದು ನರ್ಸರಿವರು ಏನು ಮಾಡಿದ್ರು ನನಗೆ ನಾರು ಸೀಡ್ಸ್ ಕೊಟ್ಟರು. ಬೆಳೆ ಮಾಡಿದೆ ಬಟ್ ಆದರೆ ಸಿಕ್ಕಾಪಟ್ಟೆ ವೈರಸ್. ನಾನು ಆಗಲೂ ನನ್ನ ರೇಟ್ ಎಷ್ಟಿತ್ತು ಗೊತ್ತಾ? 2,000, 1,800 ಈ ಥರ ರೇಟ್ ಇತ್ತು 15 kg ಬಾಕ್ಸ್. ಅದರಲ್ಲೂ ನನ್ನ ಗಿಡ ಆಗಿದ್ದು ಬರೀ ಒಂದು 3 ಅಡಿ ಇಲ್ಲ 4 ಅಡಿ ಆಗಿತ್ತು ಅಷ್ಟೇ. ಅದರಲ್ಲೂ ನಂದು 900 ರೂಪಾಯಿ ಹೋಯ್ತು ಲಾಸ್ಟ್ವರೆಗೂ. ಅದ್ರ ಸ್ವಲ್ಪ ಕಾಸಾಯಿತು. ಅದು ನಾವು ಗಿಡಕ್ಕೆ ಆಗಿಲ್ಲ ಅಂತ ಕಿತ್ತಾಕ್ಬಿಟ್ಟಿದ್ರೆ 1 ರೂಪಾಯಿ ಕಾಸಾಗ್ತಾ ಇರ್ತದೆ. ಈಗ ವೈರಸ್ ಕಂಟ್ರೋಲ್ ಮಾಡೋದಕ್ಕೆ ಹೈಬ್ರಿಡ್ ವೆರೈಟಿ ಬೆಟ್ರ ಅಥವಾ ನಾಟಿ ತಳಿ? ನಾಟಿ ಬೆಟ್ರು. ಹೈಬ್ರಿಡ್ಗಿಂತ ನಾಟಿ ತುಂಬ ಬೆಟ್ರು ಇಳುವರಿನಲ್ಲಿ. ಇಳುವರಿನಷ್ಟೇ. ಹೈಬ್ರಿಡ್ ಏನಂದ್ರೆ 3-4 ದಿನ ವೆಯ್ಟ್ ಮಾಡಬೇಕು ನಾವೇನು ಕ್ರಾಪಿಂಗ್ ಮಾಡೋದಕ್ಕೆ. ನಾಟಿನಲ್ಲ, 1 ದಿನ ಬಿಟ್ಟು 1 ದಿನ ಕಾಯಿ ತೆಗಿತಾ ಇರ್ಬೋದು. ಬೈ ಚಾನ್ಸ್ ನಮ್ಗೆ ಇದೇ ಥರ ರೇಟ್ ಸಿಕ್ಕಿದ್ರೆ, ಮನೆ ಥರ ರೇಟ್ ಸಿಕ್ಕಿದ್ರೆ ನಾವು ದಿನ ಬಿಟ್ಟು ದಿನ ಕಾಯ್ಕಿತ್ತರೆ ರೈತರಿಗೆ ಬೆನಿಫಿಟ್ ಜಾಸ್ತಿ. 4-5 ದಿನ ಕಾಯ್ಬೇಕಂದ್ರೆ ಆಗ ಇದರಲ್ಲಿ 2 ಕೊಯ್ಲು ಕಿತ್ತರೆ ಅದ್ರಲ್ಲಿ 1 ಕೊಯ್ಲು. ಇಳುವರಿ ಪ್ರಮಾಣನೂ ತುಂಬ ಹೆಚ್ಚಾಗಿ. ಒಂದೊಂದು ಟೈಮು ಹೈಬ್ರಿಡ್ ರೇಟ್ ಜಾಸ್ತಿ ಇರುತ್ತೆ, 100-200 ಜಾಸ್ತಿ ಇರುತ್ತೆ. ಒಂದೊಂದು ಟೈಮು ಹೈಬ್ರಿಡ್ಗಿಂತ ನಾಟಿ ಜಾಸ್ತಿ ಇರುತ್ತೆ. ಈಗ ನಾಟಿ ಜಾಸ್ತಿ ಇದೆ, ಹೈಬ್ರಿಡ್ ಒಂದಿದೆ. 100 ರೂಪಾಯಿ ಹೈಬ್ರಿಡ್ ಜಾಸ್ತಿ ಹೋದ್ರೂ ನಮಗೆ ಇಳುವರಿ ಬರುತ್ತೆ ಜಾಸ್ತಿ. ನಾಟಿನಲ್ಲಿ ಇಳುವರಿ ಜಾಸ್ತಿ, ಹೈಬ್ರಿಡಲ್ಲಿ ಇಳುವರಿ ಕಡಿಮೆ. ಅಷ್ಟು ಇದು 200 ಬಸ್ ಹೋದರೆ ಅದೊಂದು 100-120 ಬಸ್ ಹೋಗಿದೆ. ಇದುವರೆಗೆ ನೀವು ಸಾಮಾನ್ಯವಾಗಿ ಬೆಡ್ ಎಲ್ಲ ಕ್ಯಾಪ್ಸಿಕಮ್ಗೆ ಹಾಕಿದೆ ಅಂತ ಹೇಳಿದ್ರೆ ಅದು ಬಿಟ್ಟರೆ ಖರ್ಚು ನಿಮಗೆ ಇದು ಇವರೆಗೂ ಬಂದಿರ್ಬೋದು ಆಲ್ಮೋಸ್ಟ್ ಇದೆಲ್ಲ ಅಂದರೆ 1-1.5 ಲಕ್ಷ ಖರ್ಚಾಗಿದೆ. ನೀವು ಪ್ರಾರಂಭದಿಂದ ಬರೀ ಇದಕ್ಕೆ ಮಾಡಿದ್ರೆ ಎಷ್ಟಾಗ್ಬೋದು? ಒಂದು 4-5 ಲಕ್ಷವರೆಗೂ ಆಗ್ಬೋದು ಎಲ್ಲ. ಒಂದೇ ಬೆಳೆನಲ್ಲಿ ನಂತರ ನೀವು ಮಾಡೋದಕ್ಕಿಂತ ಅದರಲ್ಲಿ ಯೂಸ್ ಮಾಡೋದ್ರಿಂದ ಖರ್ಚು ಯಾವ ಥರ ಕಡಿಮೆ ಮಾಡ್ಕೋಬೇಕಂತ ಪ್ಲಾನಿಂಗ್ ಮಾಡ್ಬೇಕು ಫಸ್ಟೇ. ಅದು ಫಸ್ಟೇ ಪ್ಲಾನಿಂಗ್ ಮಾಡಿ ನಾವು 2-3 ಬೆಳೆಗೆ ಆಗೋಷ್ಟು ನೆಲಕ್ಕೆ ಫಸ್ಟ್ ಅಂಶ ಕೊಟ್ಟರೆ ಅದರಲ್ಲಿ ಉಳಿತಾಯ ಮಾಡ್ಕೋಬೋದು. ಯಾಕಂದ್ರೆ ಪ್ರತಿ ಬೆಳೆಗೂ ನಾವು ಇನ್ವೆಸ್ಟ್ ಜಾಸ್ತಿ ಮಾಡ್ಕೊತಾ ಹೋದರೆ ನಾವು ಆದಾಯನೂ ಅಷ್ಟೇ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ನಮ್ಮ ಕೃಷಿಕರ ಮುಖಾಂತರ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಳೋ ಪ್ರಯತ್ನ ನಾವು ಈಗ ಮಾಡಿದ್ದೀವಿ. ಇದೇ ರೀತಿ ಮುಂದಿನ ವಿಡಿಯೋಗಳನ್ನು ಕೃಷಿ ವಿಡಿಯೋಗಳು ಮಾಡ್ತಿರೋಣ. ಅಲ್ಲಿವರೆಗೂ ನಮ್ಮ ನಿಮ್ಮ ಗುಟ್ಟಿ ಮುಂದಿನ ವಿಡಿಯೋದಲ್ಲಿ ಇದು ಕೃಷಿ ಬಗ್ಗೆ ನಮ್ಮ ಹೆಚ್ಚಿನ ಮಾಹಿತಿ ತಿಳಿಸ್ಕೊಟ್ಟಂಥ ನಮ್ಮ ಕೃಷಿಕರಿಗೆ ನಮ್ಮ ಚಾನಲ್ ಕಡೆಯಿಂದ ಆಗುತ್ತೆ. ನಮ್ಮದು ಟೊಮೊಟೊ ವೆರೈಟಿ ಬಂದು ಇದು ಜೈವ ಅಂತ ಸಿಂಗೆಂಡ ಕಂಪ್ನಿಯವ್ರದ್ದು. ಇದರಲ್ಲಿ ಬಂದು ನಾಟಿ ನಾಟಿ ಕಾಯಿ ಇಲ್ಲದೆ ಅಂತೇನಿಲ್ಲ ನೋಡು. ಇದೆಲ್ಲ 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 ಬೇಜನ್ ಕಾಯಿ ಇದೆ. ಕಾಯಿ ಏನಿಲ್ಲ, ಇದೆಲ್ಲ ಹಿಂದೆ ಇನ್ನು ತಪ್ಪಾದರೆ ಬೇಜನ್ ಕಾಯಿ ಇದೆ. ಹುಳು ಏನಿಲ್ಲ ಏನಿಲ್ಲ, ಹುಳು ಇಲ್ಲ ಏನಿಲ್ಲ. ಸ್ಟಾರ್ಟಿಂಗ್ ಅದರಲ್ಲ ಉಜ್ಜಿ ಕಾಣಿಸ್ತಾ ಇತ್ತು, ಅದು ಎಕ್ಸ್ಪ್ರೆಸ್ ಮಾಡ್ಕೊಂಡ್ರದಲ್ಲೂ ಕಮ್ಮಿ ಆಯಿತು. ನೀವು ನನಗೆ ಬಂದ್ಬಿಡಿ ಮೇರೆಲ್ಲ ನೋಡಿದಾಗ ಏನಪ್ಪ ಆಚಾರ್ಯ ಟೊಮಾಟೋ ಬೆಳ್ದಾನೆ ಇದೇನು.